ಚುನಾವಣೆ ಅಖಂಡ ಬಳ್ಳಾರಿ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಯಾಗಿ ಬಿ ಶ್ರೀರಾಮುಲು ಅವರು ಕೂಡ್ಲಿಗಿ ತಾಲೂಕಿನ 1 ಏಪ್ರಿಲ್ರಂದು ಬೆಳಗಿನಿಂದಲೇ ತಾಲೂಕಿನ ಅಪ್ಪೇನಹಳ್ಳಿ, ಗುಡೇಕೋಟೆ, ಚಂದ್ರಶೇಖರಪುರ, ಜರ್ಮಲಿ, ಮೊರಬ, ಹಿರೇಹೆಗ್ದಾಳ ಹೀಗೆ ತಾಲೂಕಿನ ಸ್ಥಳೀಯ ಮುಖಂಡರುಗಳೊಂದಿಗೆ ಬಿಜೆಪಿ ಅಭ್ಯರ್ಥಿಯಾದ ಬಿ ಶ್ರೀರಾಮುಲು ಬಿಜೆಪಿಗೆ ಮತ ಹಾಕುವಂತೆ ಬೇರುಸಿನ ಪ್ರಚಾರ ಕೈಗೊಂಡಿದ್ದು, ಈ ಪ್ರಚಾರದಲ್ಲಿ ಪ್ರತಿ ಕಡೆಯಲ್ಲಿಯೂ ನೂರಾರು ಜನ ಕಾರ್ಯಕರ್ತರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಬಂಗಾರ್ ಹನುಮಂತು, ಮಂಜುನಾಥ ಮುಖಂಡರಾದ ಭೀಮೇಶ್, ಗುಳಗಿ ವೀರೇಂದ್ರ, ಮೊರಪಾದ ಶಿವಣ್ಣ ಇನ್ನು ಮುಂತಾದವರು ಪ್ರಚಾರದಲ್ಲಿ ಭಾಗಿಯಾಗಿದ್ರು. ವರದಿಗಾರ ರಾಘವೇಂದ್ರ ಸಾಲುಮನೆ, ಕಿಷ್ಕಿಂದ ಟಿವಿ, ಕೂಡ್ಲಿಗಿ. ಯಾಕೆ ಮೆಚ್ಚುಕೊಳ್ತಾರಂತ ವಿಚಾರದ ಬಗ್ಗೆ ತಾವು ಬಹಳಷ್ಟು ಚರ್ಚೆಗಳಾಗಿರ್ತಾವ ಹಳ್ಳಿಗಳಲ್ಲಿ. ಯಾಕಂದ್ರೆ ಅನೇಕ ಮಂದಿ ಪ್ರಧಾನಮಂತ್ರಿಗಳು ಬಂದ್ರು ಹೋದ್ರಾಗ್ಲಿ, ಈ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಜಿಯವರು ಯಾವುದೇ ಕಾರ್ಯಕ್ರಮ ಮಾಡಿ ಜನರು ಜೋಡಿಸ್ಕೊಂಡು ಹೋಗುವಂತ ಕಾರ್ಯಕ್ರಮ ಮಾಡ್ತಾರೆ, ಜೊತೆಲಿ ದೇಶದ ಭಾವನೆಗಳನ್ನು ಮೂಡಿಸುವಂತ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು. ಕೋವಿಡ್ ಬಂದಂತ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ಕೋವಿಡ್ ಬಂದಿತ್ತು. ನಾನು ತಾಯಿ ಬಂದಿದ್ದಂತೆ ಹೆದರಿ ಬಹಳಷ್ಟು ಮಂದಿ ಸತ್ತೋಗ್ಬಿಟ್ರು. ಕೆಮ್ಮು ಬಂದಿದೆ, ಜ್ವರ ಬಂದಿದೆ ಅಂತೇಳಿ ಆಸ್ಪತ್ರೆಗೆ ಹೋಗಿ ವಾಪಸ್ ಬಂದಿಲ್ಲ. ಸಾಕಷ್ಟು ಮಂದಿ ಮನೆಯಲ್ಲಿ ಲಗ್ನ ಆಗುತ್ತಂದ್ರೆ ಯಾರು ಹೋಗ್ತಿದ್ದಿಲ್ಲ, ಯಾರನ್ನ ಸತ್ತಾರಂದ್ರೆ ಹೋಗ್ತಿದ್ರೆ, ಯಾರು ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಮದುವೆ ಹೋಗ್ತಿಲ್ಲ, ಎಲ್ಲವನ್ನು ಕೂಡ ನಮ್ಮ ಕದಗಳು ನಾವು ಹಾಕೊಂಡು ಮನೆಯಲ್ಲಿ ಕುಂತಿದ್ವಿ. ಅಂತ ಪರಿಸ್ಥಿತಿಯಲ್ಲಿ ಮೋದಿಜಿಯವರು ಇವತ್ತು ಜನರ ಪ್ರಾಣವನ್ನು ಉಳಿಸ್ಬೇಕು. ಎಷ್ಟೇ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟು ಆದ್ರೆ ಕೂಡ ಪರವಾಗಿಲ್ಲ, ನಮ್ಮ ಜನರ ಜೀವನವನ್ನು ಉಳಿಸ್ಬೇಕಾದಂತ ಕಾರಣದಿಂದ ಮೋದಿಜಿಯವರು ಒಂದು ಸಂಕಲ್ಪ ಮಾಡಿದ್ರು. ಯಾವ ಸಂಕಲ್ಪ ಅಂದ್ರೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಒಬ್ಬ ಜೀವ ಕೂಡ ಹೋಗಬಾರದು ಅನ್ನಂತ ಕಾರಣದಿಂದ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಭಾರತದಲ್ಲಿ ತಯಾರನ್ನು ಮಾಡೋದ್ರಿಂದ ನಮಗೆ ಔಷಧವನ್ನು ಎಲ್ಲರೂ ಮನೆ ಮನೆಗೆ ಹೋಗಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಡಾಕ್ಟರ್ಗಳು, ನರ್ಸ್ಗಳೆಲ್ಲ ಬಂದು ನಮ್ಮೆಲ್ಲರಿಗೂ ಕೂಡ ವ್ಯಾಕ್ಸಿನ್ ಅನ್ನು ಕೊಟ್ಟು ನಮ್ಮ ಜೀವವನ್ನು ಉಳಿಸಿದಂತ ಏಕೈಕ ಮನುಷ್ಯ ದೇಶದ ಪ್ರಧಾನಮಂತ್ರಿ. ತಗೊಂಡಿಲ್ಲ, ಯಾರ ಹತ್ರ ಬಂದು ಏನಪ್ಪಾ ವ್ಯಾಕ್ಸಿನ್ ಹಾಕೊಂಡಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಬಂದು ಕಾಯ್ಕೊಂತ ಕೂತಿದ್ರು. ಕೆಲವು ಮಂದಿ ಬಹಳಷ್ಟು ಮಂದಿ ಕಾಂಗ್ರೆಸ್ ನಾಯಕರು ವ್ಯಾಕ್ಸಿನ್ ಹಾಕೊಂಡ್ರೆ ನಿಮ್ಗೆ ತೊಂದರೆಗಳಾಗ್ತಾವ, ಅದು ಡಿಜಿಟಲ್ ವಾಟರ್ ಅದರಿಂದ ಉಪಯೋಗ ಇಲ್ಲ ಅಂತ ನಾಯಕರೆಲ್ಲರಿಗೂ ಕಾಂಗ್ರೆಸ್ ನಾಯಕರು ಬೆಳಗ್ಗೆ ಎದ್ದು ಆ ವ್ಯಾಕ್ಸಿನ್ ಬಗ್ಗೆ ಮಾತಾಡಿ ಅದನ್ನ ಅಪಸೋಲ ಮಾಡಿ ರಾತ್ರಿ ಅದ್ರ ಲೈನಲ್ಲಿ ನಿಂತು ಅವ್ರು ಕೂಡ ವ್ಯಾಕ್ಸಿನ್ ಹಾಕ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಹೆಸರು ಬರುತ್ತೆ, ಅವ್ರೇನಂದ್ಕೊಂಡು ಕೋವಿಡ್ ಇಂದ ಬಹಳಷ್ಟು ಮಂದಿ ಸತ್ತೋದ್ರೆ ಅದರಿಂದಲೇ ರಾಜಕಾರಣ ಪ್ರಾರಂಭ ಮಾಡಕ್ ಸಾವಿರಿಂದಲೇ ರಾಜಕಾರಣ ಮಾಡಿದ್ರು. ಆದ್ರೆ ನರೇಂದ್ರ ಮೋದಿ ಜಿಯವರು ಬಿಟ್ಟಿಲ್ಲ. ಹಂಗಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿದ್ದಂತ ಜನರು ತೀರ್ಮಾನವನ್ನು ತಗೊಂಡಾರೆ. ಉದಾಹರಣೆಯಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ನಾವೆಲ್ಲರೂ ಕೂಡ ವೀರಭದ್ರೇಶ್ವರ ಸ್ವಾಮಿಯವ್ರನ್ನ ಮೊನ್ನೆ ಮೊನ್ನೆ ಜಾತ್ರೋತ್ಸವ ಮಾಡಿದಂತ ಟೈಮಲ್ಲಿ ನಾವು ಮನೆಯಲ್ಲಿ ಬಂದಿದ್ವಿ. ಸಂಪ್ರದಾಯ ಯಾವ ರೀತಿ ಸಂಪ್ರದಾಯ ಅಂದ್ರೆ ಇವತ್ತಿನ ಸಂಪ್ರದಾಯ ಅಲ್ಲ, ಅನಾಥ ಕಾಲದಿಂದ ಕೂಡ ಜಾತ್ರೆಗಳಾಗೋದ್ರಿಂದ ನಮ್ಮ ಊರಲ್ಲಿ ದೇವರು ಇರೋದ್ರಿಂದ ಅವರೆಲ್ಲರೂ ಕೂಡ ಮನಃಶಾಂತಿ ಸಿಗ್ತದೆ, ದೇವರಲ್ಲಿ ಬೇಡಿಕೊಂಡ್ರಿಂದ ನಮ್ಮ ಕಷ್ಟಗಳೆಲ್ಲ ಕೂಡ ಪರಿಹಾರ ಆಗ್ತವ. ನಮ್ಮ ರೈತರಿಗೆಲ್ಲರೂ ಕೂಡ ಮಳೆ ಬರ್ತದೆ, ಬೆಳೆ ಬರ್ತದೆ, ನಾವೆಲ್ಲರೂ ಕೂಡ ಸಮೃದ್ಧಿಯಿಂದ ಇರಬಹುದು ಅನ್ನೋ ಕಾರಣದಿಂದ ಅನೇಕ ಈ ರೀತಿ ದೇವಸ್ಥಾನಗಳು ಅಲ್ಲ ಎಲ್ಲ ಹಳ್ಳಿಗಳಲ್ಲಿ ಇದಾವ. ಎದಕ್ಕೋಸ್ಕರವಾಗಿ ಧರ್ಮವನ್ನು ಉಳಿಸಬೇಕು, ಧರ್ಮ ಮತ್ತು ಮಾನವ ಮನುಷ್ಯತ್ವ ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಕಾರಣದಿಂದ ದೇವರನ್ನ ನಾವು ಪೂಜೆ ಮಾಡಿಕೊಂಡು ನೀವು 500 ವರ್ಷಗಳ ಕಾಲ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ 500 ವರ್ಷ ಅಂದ್ರೆ ಸುಮಾರಾಗಿ ಅಯೋಧ್ಯದಲ್ಲಿ ರಾಮನ ದೇವಸ್ಥಾನ ಮಾಡಬೇಕಂತ ಬಾಲರಾಮ ದೇವಸ್ಥಾನ ಮಾಡಬೇಕಂತೇಳಿ 500 ವರ್ಷಗಳ ಕಾಲ ಹೋರಾಟ ಮಾಡಿ ಸತ್ತಂತ ಸಂಖ್ಯೆ 2 ಲಕ್ಷ ಮಂದಿ ಸತ್ತೋದ್ರಿ. ಆದ್ರೆ ಯಾರು ಕೂಡ ಮಾಡ್ಲಿಕ್ಕಾಗ್ಲಿ, ಅದ್ರ ಹಿಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಿದ್ರು. ಆದ್ರೆ 500 ವರ್ಷಗಳ ನಂತರ ಒಬ್ಬ ಮನುಷ್ಯ ನಮ್ಮಂಗೆ ಅವ್ರ ತಂದೆಯವ್ರ ಎಲ್ಲ ಒಂದ್ ಕಡೆ ನಮ್ಮ ನರೇಂದ್ರ ಮೋದಿ ಜಿಯವರು ಬಹಳ ಬಡ ಕುಟುಂಬ, ನಮ್ಮಂಗೆ ಮನುಷ್ಯ ಸಣ್ಣ ಕೆಲಸ ಮಾಡಿ ಪ್ರಧಾನಮಂತ್ರಿಗಳ ತನಕ ಹೋಗಿ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿ ಪ್ರಧಾನಮಂತ್ರಿಗಳು ಆಗ್ತಾ ಇದ್ದಂತ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯದಲ್ಲಿ ದೇವಸ್ಥಾನಕ್ಕೆ ದೇವರ ಆಯ್ಕೆ ಮಾಡಿದಂತ ಮನುಷ್ಯ ನರೇಂದ್ರ ಮೋದಿ ಅವ್ರ ಮೂಲಕ ಇವತ್ತು ದೇವಸ್ಥಾನ ಉದ್ಘಾಟನೆ ಆಯ್ತಾ 500 ವರ್ಷಗಳ ನಂತರ. ಇವತ್ತು ಈ ವಿಚಾರಗಳನ್ನ ತಗೊಂಡೋದ್ರೆ ಬಹಳಷ್ಟು ಮಾತಾಡಬೇಕಾಗುತ್ತೆ. ಬಡವರ ಬಗ್ಗೆ ಇವತ್ತು ಯಾರು ಏನನ್ನ ಮಾತಾಡ್ತಾರ,
ಏನ್ರಿ ಸರ್ಕಾರ ಬಂದಂತ ಒಂದೂವರೆ ವರ್ಷ ಆಗಿದೆ, ಈ ಭಾಗದಲ್ಲಿ ಇದ್ದಂತ 74 ಕೆರೆಗಳಿಗೆ ಇವತ್ತು ಈ ಕೆರೆಗಳು ತುಂಬಿದ್ರೆ ಯಾರಿಗೆ ಲಾಭ ಆಗುತ್ತೆ? ಶಿವಣ್ಣ ನಾವು ಅವತ್ತು ಹೋಗಿದ್ವಿ, ಯಡಿಯೂರಪ್ಪ ಅವ್ರ ತಲೆ ಕೂಡ ಬಂದಿದ್ವಿ, ಏನು ಶ್ರೀಗಳು ಬಂದಿದ್ವಿ, ಎಲ್ಲರೂ ಕೂಡ ಬಂದಿದ್ವಿ. ಅವತ್ತು ಕೆರೆಗಳು ತುಂಬಂತ ವಿಚಾರದಲ್ಲಿ ಅವತ್ತು ಈ ಸುಮಾರಿಗೆ 950 ಕೋಟಿ ರೂಪಾಯಿ ಆಗಿದ್ದಾಗ ಅವತ್ತು ತಕ್ಷಣನೇ ಯಡಿಯೂರಪ್ಪರು ರಾಮ್ಲೋರೆ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ಈ ಕೆರೆಗಳು ತುಂಬಂತ ವಿಚಾರ ಬಂದಂತ ಟೈಮಲ್ಲಿ ನಾನು ಯಾವುದೇ ರಾಜಿ ಆಗಲ್ಲ. ನಾನು ಕೆರೆಗಳು ತುಂಬಿಸುತ್ತೆ, ಅವ್ರಿಗೆ ಎಷ್ಟು ಹಣ ಬೇಕಂದ್ರೆ 900 ಕೋಟಿ ಬೇಕಾಗುತ್ತದೆ. DPR ಮಾಡಿ ಸುಮಾರಿಗೆ 900 ಕೆರೆಗಳ ಸಲುವಾಗಿ ಎಲ್ಲವನ್ನು ಕೂಡ ಕೆಲಸ ಮಾಡಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆ 1 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ ಉಳಿದಿದೆ, ಒಂದ್ 2-3 ಕಿಲೋಮೀಟರ್ ಆದ್ರೆ ನಮ್ಮ 74 ಕೆರೆಗಳಿಗೆ ನೀರು ಬರ್ತಾವ. ಅಂದ್ರೆ ಅವ್ರಿಗೆ ಆಸಕ್ತಿನೇ ಇಲ್ಲ. ಒಂದ್ ವರ್ಷ ಆಯ್ತು 2-3 ಕಿಲೋಮೀಟರ್ ಮಾಡಕ್ ಆಗ್ತಿಲ್ಲ. ನಾವು 4 ವರ್ಷದಲ್ಲಿ ಸುಮಾರು 10 ನಾವು ಇಲ್ಲಿ ನೋಡ್ರಿ ಆ ತುಂಗಭದ್ರದಿಂದ ಎಲ್ಲಿಗೋಗ್ಬೇಕು, ನಮ್ಮ ಕೂಡ್ಲಿಗಿ ಕ್ಷೇತ್ರಕ್ಕೆ ಬರಬೇಕು, ಕೂಡ್ಲಿಗಿದಿಂದ ಮೊಣಕಾಲ್ಮೂರ್ಗೆ ಬರ್ಬೇಕು, ಮೊಣಕಾಲ್ಮೂರದಿಂದ ಆ ಕಡೆ ಪಾವಗಡ ಕಡೆ ಹೋಗ್ಬೇಕು ನೀರು. ಅವ್ರು ಎಲ್ಲ ಕೆಲಸವನ್ನು ಮುಗಿದು ಇನ್ನ 2-3 ಕಿಲೋಮೀಟರ್ ಇಲ್ಲಿ ಗುಡೆ ಕೊಡ್ತಾರ ಹತ್ರ ಉಳಿದೈತೆ. ಆ 2-3 ಕಿಲೋಮೀಟರ್ ಕೂಡ ಅವ್ರ ಹತ್ರ ಕೈಯಲ್ಲಿ ಮಾಡಕ್ ಆಗ್ತಾ ಇಲ್ಲ. ನಾನು ತಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭೆ ಚುನಾವಣೆಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆಲ್ತೀರನ್ನಂತ ವಿಶ್ವಾಸಿದೆ. ಈ ಗೆದ್ದ ನಂತರ 1 ತಿಂಗಳ ಒಳಗಡೆ 74 ಕೆರೆಗಳ ನೀರು ತುಂಬಿಸಬೇಕು. ಯಾಕಂದ್ರೆ ನೀರು ತುಂಬೋದ್ರಿಂದ ನನ್ನ ತಾಯಿಯಂದ್ರೆಲ್ಲರೂ ಇವತ್ತು ನೀರಿಲ್ಲ, ಸಾಕಷ್ಟು ಹಳ್ಳಿಗಳಲ್ಲಿ ನೀರಿಲ್ಲ, ಸಾಕಷ್ಟು ಬೋರ್ವೆಲ್ಗಳಲ್ಲಿ ಇವತ್ತು ರೀಚ ಅಂತರ್ಜಲ ಕುಸಿದು ಬಿದ್ದಿದೆ. ಸುಮಾರಾಗಿ ಬೋರ್ ಹಾಕೋಬೇಕಂದ್ರೆ 3,000 ಅಡಿ 2,000 ಅಡಿ ಹೋದ್ರೆ ಕೂಡ ನೀರು ಬರ್ತಾ ಇಲ್ಲ. ನೋಡಿ ಎಲ್ಲರೂ ಕೂಡ ಬರಗಾಲದಲ್ಲಿ ಬೆಳೆ ಇಲ್ಲಾರ್ದಂತೆ, ಬೆಳೆ ಇಲ್ಲಾರ್ದಂತೆ, ಮಳೆ ಇಲ್ಲಾರ್ದಂತೆ ಜಾನುವಾರುಗಳು ಸತ್ತೋಗ್ತಾ ಇದ್ದಾವೆ, ಕುಡಿಯಕ್ಕೆ ನೀರಿಲ್ಲ, ಊರೆಲ್ಲರೂ ಕೂಡ ಜನರು ಬಿಟ್ಟೋಗ್ತಾರೆ. ಇಂಥ ಪರಿಸ್ಥಿತಿಗಳು ಸರ್ಕಾರ 1 ವರ್ಷದಿಂದ ಏನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಇವತ್ತು ಈ ತಮ್ಮ ಮತ ಇವತ್ತು ಕೇವಲ ಶ್ರೀರಾಮನ ನಿಮಿತ್ತ ಮಾತ್ರ, ನಿಮ್ಮ ಮತ ದೇಶದ ಸಲುವಾಗಿ ಮತ. ನಮ್ಮ ದೇಶ ಉಳಿದ್ರೆ ಮಾತ್ರ ನಾವು ಉಳಿತೀವಿ. ನಾವು ಇರ್ತೀವೋ ಇಲ್ಲ ಗೊತ್ತಿಲ್ಲ, ಹಾಗೆ ದೇಶ ಉಳಿಬೇಕು. ದೇಶ ಉಳಿಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ ಹಾಕ್ಬೇಕು, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಪ್ರಧಾನಮಂತ್ರಿಗಳು ಆಗ್ಬೇಕು. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಸಮಯ ಆಗ್ತಾ ಇದೆ, ದಯವಿಟ್ಟು ತಾವೆಲ್ಲರೂ ಆಶೀರ್ವಾದ ಮಾಡಬೇಕು.